ಯಾವೊಂದು ಕೋಲಾರದಲ್ಲಿ ಹಿಂದೂ ಮುಸ್ಲಿಂ ಸಮಾಜ ಒಟ್ಟಾಗಿದ್ರಿ ನೀವು ಎಂದೂ ಗಲಾಟೆ ಇರಲಿಲ್ಲ ಮೊನ್ನೆ ಅದೆಂತದ ಕ್ಲಾಕ್ ಟವರ್ ಅದು ಕೋಲಾರ ನಗರದಲ್ಲಿ ಇರತಕ್ಕಂತ ಕ್ಲಾಕ್ ಟವರ್ನ ಒಂದು ವಿಷಯವನ್ನ ಕೆದಕಿ ಗಲಭೆ ಎಬ್ಬಿಸ್ಲಿಕ್ಕೆ ಹೊರಟಿದ್ರು ಸದ್ಯ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಂಡು ನಿಮ್ಮ ಮುಸ್ಲಿಂ ಸಮಾಜದ ಬಂಧುಗಳ ಮುಖಾಂತರವೇ ಬಾವುಟ ಆರಿಸಿದ್ರಿಂದ ಅಲ್ಲಿಗೆ ನಿಂತೋಯ್ತು ಅದು ಇಲ್ಲದೆ ಹೋಗಿದ್ರೆ ಅಲ್ಲಿ ಕೋಲಾರದಲ್ಲಿ ಒಂದು ಬೆಂಕಿ ಹಚ್ಚತಕ್ಕಂತ ಕೆಲಸ ನಡೀತಾ ಇತ್ತು ಇದಕ್ಕೆ ಅವಕಾಶ ಕೊಡಬೇಡಿ ಯಾವ ಕುವೆಂಪು ಅವರ ಸಮಗ್ರವಾಗಿ ಅವರ ಒಂದು ಘೋಷಣೆ ಏನಿದೆ ನಾಡಗೀತೆಯಲ್ಲಿ ಆ ರಚನೆ ಮಾಡಿರತಕ್ಕಂತ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಈ ನಾಡಿನಲ್ಲಿ ಶಾಶ್ವತವಾಗಿ ಉಳಿಸತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗುತ್ತದೆ ನನಗೆ ಯಾವುದೇ ರೀತಿಯಲ್ಲಿ ಅಂಜಿಕೆ ಇಲ್ಲ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೋಸ್ಕರವಾಗಿ ನಾನು ಯಾರನ್ನು ಓಲೈಸತಕ್ಕಂತ ಪ್ರಶ್ನೆ ಇಲ್ಲ ಸಮಾಜದ ಕಲುಷಿತ ವಾತಾವರಣವನ್ನ ಯಾರೇ ಉಂಟು ಮಾಡಲಿ ಅದರ ವಿರುದ್ಧ ಧ್ವನಿ ಎತ್ತಕ್ಕಂತದರಲ್ಲಿ ನಾನು ಯಾವುದೇ ರಾಜಕೀಯ ಒಳಗಾಗವನಲ್ಲ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಇವತ್ತು 40% ಬಗ್ಗೆ ಚರ್ಚೆ ಮಾಡ್ತಾರೆ ಈ ಸರ್ಕಾರಗಳು 40% ದುಡಿತಿಂತ ಇದ್ದಾರೆ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ತೀನಿ ನನ್ನ ರೈತ ಬಂಧುಗಳಿಗೆ ನಿಜಕ್ಕೂ ಅದು ನಡೀತಾ ಇದ್ದರೆ 40% 25000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ನಲ್ಲ 25000 ಕೋಟಿ ಸಾಲ ಮನ್ನಾಗೆ ನನಗೇನಾದರೂ ಕಮಿಷನ್ ಸಿಕ್ಕಿದೆಯಾ ಒಂದು ಕಪ್ ನೀರು ಕೊಡಿಸ್ತಿಲ್ಲ ಹೋಗಲಿ ಆ ಬೈ ಎಲೆಕ್ಷನ್ಗಳಲ್ಲಿ ಕುಮಾರಸ್ವಾಮಿ ನಮ್ಮ ಸಾಲ ಮನ್ನಾ ಮಾಡಿದ ಅಂತ ಹೇಳಿ ಬೀದಿಯಲ್ಲಿ ಹೇಳ್ತಾರೆ ಓಟ್ ಹಾಕಲಿಲ್ಲ ನನಗೆ 17-18 ಬೈ ಎಲೆಕ್ಷನ್ ಅಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಅದೇ 25000 ಕೋಟಿ ಕಾಂಗ್ರೆಸ್ನವರು ಸಾಲ ಮನ್ನಾ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ ಹಣದ ತೊಂದರೆ ಇದೆ ನನಗೆ ಸ್ವಂತ ಸರ್ಕಾರ ಇಲ್ಲ ಅವರ ಬೆಂಬಲದಲ್ಲಿ ಸರ್ಕಾರ ಮಾಡ್ತಾ ಇದ್ದೇನೆ ಸಾಲ ಮನ್ನಾ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಅದೇ 25000 ಕೋಟಿನ ಈಗೇನು ನೀರಾವರಿ ಕೆಲಸ ಅಂತ ಹೇಳಿ ಇದ್ಯಾವುದು ರಸ್ತೆ ಕೆಲಸ ಅಂತ ಹೇಳಿ 40% ನಡೀತಾ ಇದೆ ಅಂತ ಹೇಳ್ತಾವರಲ್ಲ ಅಲ್ಲೆಲ್ಲ ಸಂತೋಷ ಅಂತ ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಅದೊಂದು ನಡೀತಾ ಇದೆಯಲ್ಲ ಈಗ ನಾನು ಏನಾದರೂ ಆ 25000 ಕೋಟಿ ಹಣ ರೈತರು ಸಾಲಾಗಿ ಹಣ ಕೊಡದೆ ಈ ರಸ್ತೆ ಕೆಲಸ ಮಾಡಿಸ್ತೀನಿ ಮೋರಿ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ನಾನು 40% ಕಮಿಷನ್ ತಗೊಂಡಿದ್ರೆ ಎಷ್ಟಾಗ್ತಿತ್ತು 10000 ಕೋಟಿ ಅಂತ ಬಂಡ ಕೆಲಸ ನಾನು ಮಾಡಲಿಲ್ಲ ನಾನು ರೈತರನ್ನು ಉಳಿಸಬೇಕು ಅಂತ ಹೇಳಿ ಒಂದು ಕಪ್ ನೀರು ಕುಡಿದೆ ಪ್ರಾಮಾಣಿಕವಾಗಿ ನನ್ನ ರೈತರ ಮನೆಗೆ ಅದನ್ನು ಹಣ ತಲುಪಿಸಿದ್ದೇನೆ ಇದು ನಾನು ಕೊಟ್ಟಂತ ಕೊಡುಗೆ ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕವಾದಂತ ಈ ರೀತಿಯ ಒಂದು ಕಮಿಷನ್ ಸರ್ಕಾರಗಳು ಏನಿದ್ದಾವೆ ಈ ಕಮಿಷನ್ ಸರ್ಕಾರವನ್ನು ತೊಲಗಿಸತಕ್ಕಂತದಕ್ಕೆ ಶಕ್ತಿ ನಿಮ್ಮಲ್ಲಿದೆ ಚುನಾವಣೆ ಸಂದರ್ಭದಲ್ಲಿ 1000 ರೂಪಾಯಿ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಿಮಗೇನು ಆಸೆ ಆಮಿಷ ಒಡ್ತೀವಿ ಅದಕ್ಕೆ ಬಲಿಯಾಗಬೇಡಿ ಅವರು ಯಾರೋ ಮಾಡ್ತಾರೆ ಅಂತೇಳಿ ನಾವು ಮತ್ತೆ ನಮ್ಮ ಕ್ಯಾಂಡಿಡೇಟ್ಗಳು ಗೆಲ್ಲಬೇಕು ಅಂತೇಳಿ ನಾವು ಮನೆ ಮಟ್ಟ ಹಾಳು ಮಾಡ್ಕೊಂಡು ಸಾಲ ಸೋಲ ತಂದು ಆ ಸಾಲ ಸೋಲ ತೀರಿಸಬೇಕಾದ್ರೆ ನಮ್ಮ ಹಣೆ ಬರ ನಮಗೆ ಗೊತ್ತು ಏನು ಅನುಭವಿಸ್ತೀವಿ ಅಂತೇಳಿ ನಮ್ಮ ಪರಿಸ್ಥಿತಿ ಅಲ್ಲಿದ್ದೇವೆ ಬೆಳೆಸಿರೋರು ನೀವು ನಿಮ್ಮ ಕೈ ಜೋಡಿಸಿ ಈ ಚುನಾವಣೆಯಲ್ಲಿ ಮನವಿ ಮಾಡ್ತೇನೆ ಈ ರಾಜ್ಯದ ಜನತೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಮತ ಮಾರಾಟಕ್ಕಿಲ್ಲ ಅಂತ ಹೇಳಿ ನಿಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ನೀವು ಬೋರ್ಡ್ ಹಾಕಬೇಕಾಗ್ತದೆ ಯಾವುದೇ ಪಕ್ಷಗಳು ಹಣ ಕೊಟ್ಟರು ಇವತ್ತು ನಿಮ್ಮ ಹಣದ ಅವಶ್ಯಕತೆ ಇಲ್ಲ ನಮ್ಮ ತೀರ್ಮಾನ ಬೇರೆ ಅಂತಕ್ಕಂಥದ್ದಕ್ಕೆ ನಮ್ಮ ಮತ ಮಾರಾಟಕ್ಕಿಲ್ಲ ಅಂತಕ್ಕಂಥದ್ದನ್ನು ಬೋರ್ಡ್ಗಳನ್ನು ಹಾಕಿ ಇದಕ್ಕೆ ಧಿಕ್ಕರಿಸಿ ಒಂದು ಪ್ರಾಮಾಣಿಕವಾದಂಥ ನಿಮ್ಮ ಬದುಕನ್ನು ಇವತ್ತು ನಿಮ್ಮ ಜೀವನವನ್ನು ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ತರ್ತಕ್ಕಂಥ ಒಂದು ಸರ್ಕಾರ ತರಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಲಿಕ್ಕೆ ಇವತ್ತೇನು ಇಡೀ ರಾಜ್ಯದಲ್ಲಿ ನನ್ನ ಹೋರಾಟ ಪ್ರಾರಂಭ ಮಾಡಿದ್ದೇನೆ ದಯವಿಟ್ಟು ತೀರ್ಮಾನ ನಿಮ್ಮದು ಈ ಚುನಾವಣೆಯಲ್ಲಿ ಒಂದು ಬಾರಿ ನನ್ನನ್ನು ಪರೀಕ್ಷೆ ಮಾಡಿ 5 ವರ್ಷದ ಸರ್ಕಾರ ಯಾರು ಹಂಗಿಲ್ಲದೆ ಸ್ವತಂತ್ರವಾಗಿ ಆಳ್ತಕ್ಕಂಥ ಅವಕಾಶ ಕೊಡಿ ನಿಮ್ಮ ನೀರಾವರಿ ಸೌಲಭ್ಯಗಳನ್ನು 5 ವರ್ಷದಲ್ಲಿ ನಾನು ಸಂಪೂರ್ಣಗೊಳಿಸದೇ ಇದ್ದರೆ ಅದು ಎಷ್ಟು 1,00,000 ಕೋಟಿ ಆಗಲಿ ಪಕ್ಕದ ತೆಲಂಗಾಣದಲ್ಲಿ 1,20,000 ಕೋಟಿ ಖರ್ಚು ಮಾಡಿ ಕಾಳೇಶ್ವರ ಯೋಜನೆಯನ್ನು ಮಾಡಿ 13 ಜಿಲ್ಲೆಗೆ 3 ವರ್ಷದಲ್ಲಿ ನೀರು ಕೊಡ್ತಾರೆ ನಮಗೆ ಯಾಕೆ ಸಾಧ್ಯ ಇಲ್ಲ ನಿಮ್ಮ ಪಕ್ಕದ ಹಿಂದೂಪುರಕ್ಕೆ ನೀರು ಕೊಟ್ಟರು ಆಂಧ್ರದಿಂದ ನಮಗೆ ಯಾತಕ್ಕೆ ಆಗ್ತಾ ಇಲ್ಲ ಯೋಚನೆ ಮಾಡಿ ಇದಕ್ಕೋಸ್ಕರಲೇ ನಿಮ್ಮ ಮುಂದೆ ಇವತ್ತು ಈ ಜಲಧಾರೆಯ ಕಾರ್ಯಕ್ರಮದ ಹೆಸರಿನಲ್ಲಿ ನಿಮ್ಮನ್ನ ನಾನು ಈ ಒಂದು ಮುಂದಿನ ಚುನಾವಣೆಯಲ್ಲಿ ಒಂದು ಉತ್ತಮವಾದಂಥ ನಿರ್ಧಾರ ಮಾಡಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ಲಿಕ್ಕೆ ಏನು ಬಂದಿದ್ದೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಿಮ್ಮ ಕೈನಲ್ಲಿದೆ ನಿಮ್ಮ ಬದುಕು ನಿಮ್ಮ ಕೈನಲ್ಲಿದೆ ಆ ಬದುಕನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ